ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಶ್ರೀಹರ್ಷ. ನಾನು ಕ್ರೇಜಿ ಮನಿ ವಿತ್ ಶ್ರೀ ಕನ್ನಡ ಚಾನೆಲಿಂದ ನಿಮಗೆ ಮಾರ್ಕೆಟಿನ ಲೇಟೆಸ್ಟ್ ಅಪ್ಡೇಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇವತ್ತು 26 ಅಕ್ಟೋಬರು, ಇವತ್ತು ಮಾರ್ಕೆಟಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ನೀವು ನನ್ನ ಯೂಟ್ಯೂಬ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದರೆ ಫಸ್ಟ್ ಈ ಚಾನಲನ್ನು ಜಾಯ್ನ್ ಆಗಿ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಹಿಟ್ ಮಾಡಿ. ಸ್ನೇಹಿತರೆ, ನನ್ನನ್ನು ಕ್ಷಮಿಸಿ, ಇವತ್ತು ಮಾರ್ಕೆಟ್ ಅಪ್ಡೇಟ್ ಲೇಟ್ ಆಗಿದೆ, ಅದಕ್ಕೆ ವೈಯಕ್ತಿಕ ಕಾರಣಗಳಿಂದ ಲೇಟ್ ಆಗಿದೆ. ನಾಳೆಯಿಂದ ನಿಮಗೆ ಅಪ್ಡೇಟ್ಸು ಮುಂಚೆನೇ ಸಿಗುತ್ತೆ, ಮಾರ್ಕೆಟ್ ಶುರು ಆಗೋಕ್ಕಿಂತ ಮುಂಚೆನೇ ಸಿಗುತ್ತೆ. ತೊ ನೋಡೋಣಂತೆ ಶುಕ್ರವಾರ ಏನಾಯಿತು ಮಾರ್ಕೆಟಲ್ಲಿ, ಅದರಿಂದ ಮಾರ್ಕೆಟಲ್ಲಿ ಏನು ಆಗಬಹುದು, ಯಾವ ಕಾರಣಗಳು ಆಗ್ತಾ ಇದೆ ಮಾರ್ಕೆಟ್ ಮೇಲೆ ಕೆಳಗೆ, ತುಂಬ ಕನ್ಫ್ಯೂಸಿಂಗ್ ಆಗ್ತಾ ಇದೆ ಅಲ್ಲ ಮಾರ್ಕೆಟು, ಅದನ್ನು ಏನು ಅಂತ ನೋಡೋಣಂತೆ. ಯು ಎಸ್ ಎ ಮಾರ್ಕೆಟ್, ಯುರೋಪಿಯನ್ ಮಾರ್ಕೆಟ್ಸು ನೀವು ಶುಕ್ರವಾರ ನೋಡಬೇಕು ಅಂದರೆ, ಯುರೋಪಿಯನ್ ಮಾರ್ಕೆಟ್ಸ್ ಆಲ್ಮೋಸ್ಟ್ 1-1.5% ಆ್ಯಕ್ಚುಲಿ ಮೇಲೆ ಕ್ಲೋಸ್ ಆಗಿತ್ತು. ಯು ಎಸ್ ಮಾರ್ಕೆಟು ಫ್ಲ್ಯಾಟಿಶ್ ಆಗಿ ಕ್ಲೋಸ್ ಆಯಿತು. ಸೊ ಓವರಾಲ್ ಆ್ಯಕ್ಚುಲಿ ಮಾರ್ಕೆಟ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿತ್ತು. ಅದಕ್ಕೆ ಕಾರಣ ಮೇನಾಗಿ ಕೆಲವೊಂದು ಮ್ಯಾನುಫ್ಯಾಕ್ಚರಿಂಗ್ ಇಂಡೆಕ್ಸ್, ಕೆಲವೊಂದು ಡೇಟಾ ಏನಿತ್ತು ಅವೆಲ್ಲ ತುಂಬ ಪಾಸಿಟಿವ್ ಆಗಿತ್ತು. ಈ ಪಾಸಿಟಿವ್ ಏನು ಡೇಟಾ ಕಾರಣದಿಂದ ರಿಕವರಿ ಆಗ್ತಾ ಇದೆ ಎಕನಾಮಿ ಅನ್ನೋದು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿತ್ತು. ನಾವು ಇವಾಗ ನೋಡೋಣಂತೆ ಮಾರ್ಕೆಟಲ್ಲಿ ಏನಾಗ್ತಾ ಇದೆ, ಫ್ಯೂಚರ್ಸಲ್ಲಿ ಏನಾಗ್ತಾ ಇದೆ ಅನ್ನೋದು ನೋಡೋಣಂತೆ. ಈಗಿರೋ ಕರೆಂಟ್ ಫ್ಯೂಚರ್ ಟ್ರೆಂಡನ್ನು ನೋಡೋದಾದರೆ ಎಲ್ಲ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ನೀವು ನೋಡಿ ಏನೇನು ಪಾಸಿಟಿವ್ ಆಗಿತ್ತೋ ಪ್ರತಿಯೊಂದು ಆ್ಯಕ್ಚುಲಿ ಇವಾಗ ನೆಗೆಟಿವ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಏನು ನಾವು ಫ್ರೈಡೇ ಏನು ಸ್ವಲ್ಪ ಮಾರ್ಕೆಟ್ ಮೇಲೆ ಬಂದಿತ್ತು, ಅದು ಕಂಪ್ಲೀಟಾಗಿ ಆ್ಯಕ್ಚುಲಿ ಎವಾಪರೇಟ್ ಆಗೋಗಿದೆ ಫ್ಯೂಚರ್ಸ್ ಮಾರ್ಕೆಟಲ್ಲಿ. ನೀವು ನೋಡ್ಬೋದು ಯು ಎಸ್ ಎ ಮಾರ್ಕೆಟಲ್ಲಿ, ಯುರೋಪಿಯನ್ ಮಾರ್ಕೆಟ್ಸಲ್ಲೂ ನೋಡ್ಬೋದು 1-1.5% ಆ್ಯಕ್ಚುಲಿ ಏನು ಡೌನ್ ಸೈಡ್ ಬಂದಿದೆ. ಸೊ ಏನು ಶುಕ್ರವಾರ ಪಾಸಿಟಿವ್ ಆಗಿತ್ತು ಅದು ಫುಲ್ ನೆಗೆಟಿವ್ ಆಗೋಗಿದೆ. ಸೊ ಅದರಿಂದ ಏನೂ ಎಫೆಕ್ಟ್ ಆಗಿಲ್ಲ. ಸೊ ಇದಕ್ಕೆ ಸಾಕಷ್ಟು ಕಾರಣಗಳಿದೆ, ನಿಮಗೆ ಮುಂಚೆಯಿಂದನೂ ಹೇಳ್ತಾ ಇದ್ದೀನಿ. ಲಾಕ್ಡೌನ್ಗಳು ಬರ್ತಾ ಇದೆ, ಲಾಕ್ಡೌನ್ ತುಂಬಾ ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಮಾಡುತ್ತೆ, ಎಕನಾಮಿಗೆ ಒಳ್ಳೇದು ಅಲ್ಲ ಅಂತ. ಈಗ ಪೋಲೆಂಡ್ ಮತ್ತು ಸ್ಪೇನಲ್ಲಿ ಕೂಡ ಲಾಕ್ಡೌನ್ ಸ್ಟಾರ್ಟ್ ಆಗಿದೆ. ಲಾಕ್ಡೌನ್ ಏನು ಸ್ಟಾರ್ಟ್ ಆಗಿದೆ, ನಿಮ್ಗೆ ಮುಂಚೆನೂ ಹೇಳಿದ್ದೀನಿ, ನಮಗೆ ಕೊರೋನಾ ವೈರಸ್ಸಿಂದ ಆ್ಯಕ್ಚುಲಿ ಮಾರ್ಕೆಟ್ ಡೌನ್ ಆಗಲಿಲ್ಲ, ಲಾಕ್ಡೌನಿಂದ ಮಾರ್ಕೆಟ್ ಡೌನ್ ಆಗಿದ್ದು. ಈ ಲಾಕ್ಡೌನ್ ಏನಿದೆ ಅದು ಇನ್ಕ್ರೀಸ್ ಆಗ್ತಾ ಇದೆ, ಒಂದು ಕಡೆಯಿಂದ ಇನ್ನೊಂದು ಕಡೆ, ಇನ್ನೊಂದು ಕಡೆಯಿಂದ ಮತ್ತೊಂದು ಕಡೆ, ಇದು ಪ್ಯಾನಿಕ್ ಕ್ರಿಯೇಟ್ ಮಾಡುತ್ತೆ. ಬೇರೆ ಕಡೆಯಲ್ಲೂ ಆಗಲಿಲ್ಲ ಅಂದರೂ ನಮ್ಮ ಮಣಿಪುರ್ ಗೌರ್ಮೆಂಟ್ ಅವರು ಕೂಡ ಆ್ಯಕ್ಚುಲಿ ಲಾಕ್ಡೌನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಇದು ಏನಾಗುತ್ತೆ ಅಂದರೆ ಒಂದು ಟೆನ್ಷನ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡುತ್ತೆ. ಜನರಲಿ ಈ ಥರದ ಪ್ಯಾನಿಕ್ ಸಿಚುವೇಷನಲ್ಲಿ ಮಾರ್ಕೆಟ್ ಡೌನ್ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಆಗುತ್ತೆ. ಸಡನ್ನಾಗಿ ಸಾಕಷ್ಟು ಆ್ಯಕ್ಚುಲಿ ಡೌನ್ ಸೈಡ್ ಬರ್ಬೋದು, ಆದ್ದರಿಂದ ತುಂಬಾ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ಫಸ್ಟ್ ಟೈಮ್ ಆ್ಯಕ್ಚುಲಿ ಕೋವಿಡ್ ಬಂದಾಗ ಏನು ಪ್ಯಾನಿಕ್ ಇತ್ತು ಅದಕ್ಕಿಂತ ಜಾಸ್ತಿ ಪ್ಯಾನಿಕ್ ಬರುತ್ತೆ. ಯಾಕಂದರೆ ಜನಕ್ಕೆ ಅಯ್ಯೋ ಇದರಿಂದ ಎಲ್ಲ ಇಂದ ಹೊರಗೆ ಬಂದಿದ್ವಲ್ಲ ಅಂತ ಅಂದ್ಕೊಂಡಿರ್ತಾರೆ. ಇವಾಗ ಆ್ಯಕ್ಚುಲಿ ಮುಂಚೆ ಏನು 50% ಮಾರ್ಕೆಟ್ ಡೌನ್ ಬಂತಲ್ಲ, ಆ ರೀತಿಯ ಮತ್ತೆ ನನ್ನ ಸ್ಟಾಕ್ ಎಲ್ಲ ಹೋಗ್ಬಿಡುತ್ತೆ ಅಂತ ಏರೋ ಬರೋ ಸ್ಟಾಕನ್ನೆಲ್ಲ ಸೆಲ್ ಮಾಡೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಇದರಿಂದ ಪ್ರೆಷರ್ ಬಿಲ್ಡ್ ಆಗುತ್ತೆ ಮಾರ್ಕೆಟಲ್ಲಿ, ಆದ್ದರಿಂದ ತುಂಬಾ ಕೇರ್ಫುಲ್ ಆಗಿರಬೇಕು. ನಾನು ನಿಮಗೆ ಪ್ರತಿ ಸಲನೂ ಏನು ಹೇಳ್ತಾ ಇದ್ದೀನಿ, 12,000-12,100 ಮಾರ್ಕೆಟ್ ಇನ್ನು ಟಾಪು, ಅದಕ್ಕಿಂತ ಮೇಲೆ ಹೋಗೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ. ಅದೇ ಥರ ಆಗ್ತಾ ಇದೆ, ಅದಕ್ಕಿಂತ ಮೇಲೆ ಹೋಗೋಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಪ್ರತಿ ಸಲ ಟ್ರೈ ಮಾಡ್ತಾ ಇದೆ, ಆಗ್ತಾ ಇಲ್ಲ. ನಾವು ಇವಾಗ 11,800 ಬ್ರೇಕ್ ಮಾಡ್ತು ಅಂದರೆ ಮಾರ್ಕೆಟು ಕೆಳಗೆ ಬರೋ ಸಂಭಾವನೆ ತುಂಬ ಜಾಸ್ತಿ ಆಗುತ್ತೆ. ನಾವು ಇವಾಗ ನೋಡಬೇಕಾಗಿರೋದಂಥ ಇಂಪಾರ್ಟೆಂಟ್ ಏನು ಅಂದರೆ, ನಾನು ಟೈಮ್ ಬಗ್ಗೆನೂ ಹೇಳ್ತಾ ಇದ್ದೆ, ಅಕ್ಟೋಬರ್ ಲಾಸ್ಟ್ ವೀಕ್ ತುಂಬ ಇಂಪಾರ್ಟೆಂಟು. ಅಕ್ಟೋಬರ್ ಲಾಸ್ಟ್ ವೀಕ್ ಅಲ್ಲಿ ಏನಾರೋ ಈ ಪ್ಯಾನಿಕ್ ಸೆಲ್ಲಿಂಗ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ. ಅದೇ ರೀತಿ ನೋಡ್ಬೋದು ನೀವು, ಓವರ್ ನೈಟ್ ಆ್ಯಕ್ಚುಲಿ ಪೊಸಿಷನ್ಸ್ ಯಾರು ತೊಗೊಂಡಿದ್ರು ಅವ್ರಿಗೆ ಡೇಂಜರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾನು ನಿಮಗೆ ಪದೇ ಪದೇ ಹೇಳ್ತಿರೋದು ಒಂದೇ, ಫಸ್ಟ್ ನಿಮ್ಮ ಲಾಂಗ್ ಪೊಸಿಷನ್ಸಿಂದ ಹೊರಗೆ ಬಂದುಬಿಡಿ. ಶಾರ್ಟ್ ಮಾಡಬೇಕು ಅಂದರೆ 11,800 ಬ್ರೇಕ್ ಆಗಲಿ ಅವಾಗ ಶಾರ್ಟ್ ಮಾಡಿ, ಅಲ್ಲಿವರೆಗೂ ಶಾರ್ಟ್ ಮಾಡಿಬಿಡಿ. ಇಲ್ಲ ಅಂದರೆ ನೀವು ಇವಾಗ ಶಾರ್ಟ್ ಮಾಡ್ತೀರಾ ಅಂದರೆ 12,050
ನಿಮಗೆ ಸ್ಟಾಪ್ ಲಾಸ್ ಆಗುತ್ತೆ. ನಿಮಗೆ ಟೈಟ್ ಸ್ಟಾಪ್ ಲಾಸ್ ಬೇಕು ಅಂದರೆ ಇವತ್ತು ಬೆಳಗ್ಗೆ ಮಾಡಿರುವಂಥ ಹೈ 11,942 ಏನಿದೆ ಅದು ನಿಮಗೆ ಸ್ಟಾಪ್ ಲಾಸ್ ಆಗುತ್ತೆ. ನಾವು ಅದ್ರ ಪ್ರಕಾರ ನೀವು ಮಾಡೋದಾದರೆ ನೀವು ಸೆಲ್ಲಿಂಗ್ ಮಾಡ್ಬೋದು. ಮಾರ್ಕೆಟಲ್ಲಿ ಕೆಳಗೆ ಹೋಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ, ಆದ್ದರಿಂದ ತುಂಬಾ ಕೇರ್ಫುಲ್ ಆಗಿರಿ. ಅದ್ರ ಜೊತೆಗೆ ನೋಡಿ, ಕಂಟಿನ್ಯೂಸ್ ಆಗಿ ಆ್ಯಕ್ಚುಲಿ ಫ್ಯೂಚರ್ಸು ಡೌನ್ ಆಗ್ತಾ ಇದೆ. ಇವತ್ತಿಂದ ಇನ್ನೊಂದು ಇಂಪಾರ್ಟೆಂಟ್ ನೀವು ನೋಡಬೇಕಾಗಿರೋದು ಏನು ಅಂದರೆ, ಡೇಲೈಟ್ ಝೋನ್ ಆ್ಯಕ್ಚುಲಿ US ಮತ್ತು ಯುರೋಪಿಯನ್ ಕಂಟ್ರೀಸಲ್ಲಿ ಚೇಂಜ್ ಆಗುತ್ತೆ. ಸೊ ಮಾರ್ಕೆಟ್ಸು ಜನ್ರಲಿ ಏನು ಓಪನ್ ಆಗ್ತಾ ಇತ್ತು ಅದಕ್ಕಿಂತ 1 ಗಂಟೆ ನಂತರ ಓಪನ್ ಆಗುತ್ತೆ. ಸೊ ಆದ್ದರಿಂದ ನೀವು ಏನು ಡಿಸಿಷನ್ಸ್ ತೊಗೊತಾ ಇದ್ದೀರಾ, ಯಾವಾಗ ನೋಡ್ತಾ ಇದ್ದೀರಾ ಮಾರ್ಕೆಟು, ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ, ಪ್ರತಿಯೊಂದು ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ. ಸೊ ತುಂಬ ಕೇರ್ಫುಲ್ ಆಗಿರಿ. ನಾವು ಕಮಾಡಿಟೀಸ್ ಬಗ್ಗೆ ನೋಡೋಣಂತೆ. ಕಮಾಡಿಟೀಸಲ್ಲೂ ಕೂಡ ಪ್ರತಿ ಸಲ ಗೋಲ್ಡ್ ಸಿಲ್ವರ್ ಮೇಲೆ ಹೋದಾಗೆಲ್ಲ ಅದಕ್ಕೆ ರೆಸಿಸ್ಟೆನ್ಸ್ ಬರ್ತಾ ಇದೆ. ಕ್ರೂಡ್ ಆಯಿಲ್ಗೂ ಅದೇ ಥರ ಆಗ್ತಾ ಇದೆ. ಎಲ್ಲ ಕಡೆಯಲ್ಲೂ ನೆಗೆಟಿವಿಟಿ ಕಾಣಿಸ್ತಾ ಇದೆ. ಕ್ರ್ಯಾಶ್ ಆಗೋ ಸಂಭಾವನೆ ತುಂಬಾ ಜಾಸ್ತಿ ಇದೆ. ಯಾವಾಗ ಬೇಕಾದರೂ ಆಗ್ಬೋದು. ತುಂಬ ಕೇರ್ಫುಲ್ ಆಗಿರಿ. ನೀವು ಕರೆಕ್ಟಾಗಿ ಈ ಕ್ರ್ಯಾಶನ್ನ ನೀವು ಸ್ಟಡಿ ಮಾಡಿ ಹೋಲ್ಡ್ ಮಾಡೋದಾದರೆ ದ ಪ್ರಾಫಿಟಬಿಲಿಟಿ ತುಂಬಾ ಜಾಸ್ತಿ ಆಗುತ್ತೆ. ತುಂಬ ಇಂಪಾರ್ಟೆಂಟ್ ಕ್ರಿಟಿಕಲ್ ಡೇಸ್ ಇದು ಈ ನೆಕ್ಸ್ಟ್ 1 ವಾರ. ಈ ವಾರದಲ್ಲಿ ಏನು ಬೇಕಿದ್ರೂ ಆಗ್ಬೋದು. ಸೊ ಹುಷಾರಾಗಿರಿ, ಅದ್ರ ಪ್ರಕಾರ ಟ್ರೇಡ್ ಮಾಡಿ. ನಿಮ್ಮ ದಿನ ಶುಭವಾಗಲಿ, ಲಾಭದಾಯಕವಾಗಲಿ ಅಂತ ಹಾರೈಸ್ತೀನಿ. ಧನ್ಯವಾದಗಳು ಸ್ನೇಹಿತರೆ.